ಲೋಕಸಭೆಯಲ್ಲಿ ನಿನ್ನೆ ಹಣಕಾಸು ಮಸೂದೆ ವಿಚಾರವಾಗಿ ಚರ್ಚೆ ಆರಂಭಗೊಂಡಿದ್ದು ಇಂದು ಸಹ ಮುಂದುವರಿಯಲಿದೆ ಚರ್ಚೆಯನ್ನು ಆರಂಭಿಸಿದ ಕಾಂಗ್ರೆಸ್ ಕೇಂದ್ರ ಬಜೆಟ್ ಹೆಚ್ಚಿನ ಆದಾಯದ ವರ್ಗದ ಜನರಿಗೆ ಮಾತ್ರ ಪರಿಹಾರವನ್ನು ಒದಗಿಸಿದೆ ಮಧ್ಯಮ ಮತ್ತು ಕಡಿಮೆ ಆದಾಯದ ಗುಂಪುಗಳ ಬಗ್ಗೆ ಕಾಳಜಿ ವಹಿಸಿಲ್ಲ ಎಂದು ಆರೋಪಿಸಿದೆ ಅಲ್ಲದೆ ದೇಶದಲ್ಲಿ ಎಫ್ಡಿಐ ನಿರಂತರವಾಗಿ ಕಡಿಮೆಯಾಗುತ್ತಿದೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಅಬಕಾರಿ ತೆರಿಗೆಯನ್ನು ಕಡಿಮೆ ಮಾಡಬೇಕೆಂದು ಒತ್ತಾಯಿಸಿದೆ ಇನ್ನು ಬಿಜೆಪಿ ಕೇಂದ್ರ ಬಜೆಟ್ನಲ್ಲಿ ಏಂಜಲ್ ತೆರಿಗೆಯನ್ನು ರದ್ದುಪಡಿಸಲು ಪ್ರಸ್ತಾಪಿಸಲಾಗಿದೆ ಇದು ದೇಶದಲ್ಲಿ ಸ್ಟಾರ್ಟ್ಅಪ್ಗಳು ಮತ್ತು ಯುವಕರ ಉದ್ಯೋಗ ಭವಿಷ್ಯವನ್ನು ಉತ್ತೇಜಿಸುತ್ತದೆ ಭ್ರಷ್ಟಾಚಾರ ಪ್ರಕರಣಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಸಿಬಿಐ ಮತ್ತು ಇಡಿಗೆ ಮುಕ್ತ ಅವಕಾಶ ನೀಡಲಾಗಿದೆ ಎಂದು ಹೇಳಿದೆ